नमस्कार वीक्षकरे 11 व्हीलर्स टीवी गे स्वागत नहीं नम चानल गे सब्सक्राइब आगिल्ल अंद्रे ई कूडले सब्सक्राइब आगि हागू बेल बटन प्रेस माडि वीक्षकरे प्रश्नोत्तर संचिके भाग 2 के तम्मेल्लरिगू स्वागत इवत्तु नानु केलवंदिष्टु प्रश्नेगळिगे उत्तर कोडोदक्के प्रयत्न माड्ता इद्दीनि आस यूजुअल इवत्तु एष्टागुत्तो अष्टु प्रश्नेगळिगे नानु उत्तर कोट्टे कोड्तीनि हागाद्रे मोदलने प्रश्ने यावुदु अंत नोडबिडोण टाइम वेस्ट माडदे बेड इल्लि नोडि मांदी बग्गे तिळिसि परिहार कूड तिळिसि श्लोक ಇವರು ಈ ಪ್ರಶ್ನೆನ ಕೇಳಿದರೆ ಮಾಂದಿ ಬಗ್ಗೆ ತಿಳಿಸಿ ಫಸ್ಟ್ನೇದು ಇದು ತುಂಬ ಇಂಟ್ರೆಸ್ಟಿಂಗು ಇದನ್ನು ಈ ಪ್ರಶ್ನೆನ ತಾವುಗಳು ಸುಮಾರು ಜನ ಸುಮಾರು ಸತಿ ಕೇಳಿದಿರ ಬಟ್ ಈ ನಾನು ಪೋಸ್ಟ್ ಹಾಕಿದಾಗ ಈ ಶ್ಲೋಕ್ ಇವ್ರು ಕೇಳಿದರೆ ಆ ಕಾರಣ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಮಾಂದಿ ಈ ಮಾಂದಿ ಅಂದರೆ ಎಲ್ಲರೂ ಒಂದು ಪಾಪಗ್ರಹ ಅಂತ ಅಂತಾರೆ ಬಟ್ ಇದು ನನ್ನ ಒಪಿನಿಯನ್ನು ಮಾಂದಿ ಪಾಪಗ್ರಹ ಅಲ್ಲ ಪಾಪದ ಗ್ರಹ ಅಂದರೆ ಅದನ್ನ ನೋಡಿ ಅಯ್ಯೋ ಪಾಪ ಅನ್ಬೇಕಷ್ಟೇ ನಾವು ಅಷ್ಟು ಒಂದು ಅದ್ರ ಮೇಲೆಲ್ಲ ಗೂಬೆ ಕೂರಿಸೋ ಪ್ರಯತ್ನ ನಡೆಯುತ್ತೆ ಯಾವಾಗಲೂ ಕೂಡ ಅದು ಜ್ಯೋತಿಷಿಗಳು ಅವರು ಯಾವಾಗ ಎಡವ್ತಾರೆ ನೋಡಿ ಅಂದರೆ ಒಂದು ಪ್ರಿಡಿಕ್ಷನ್ ಮಾಡೋದಕ್ಕೆ ಯಾವಾಗ ಎಡವ್ತಾರೆ ಏನು ಪ್ರಾಬ್ಲಮ್ ಇದೆ ಜಾತಕದಲ್ಲಿ ಅಂತ ಯಾರಿಗೆ ಕಂಡುಹಿಡಿಯೋಕ್ಕಾಗಲ್ಲ ಮಾಂದಿ ಮೇಲೆ ಕೂರಿಸ್ತಾರೆ ಯಾಕೆಂದರೆ ಇಡೀ ಜಾತಕದಲ್ಲಿ ದಿಸಕ್ಕೆ ಒಂದು ಸತಿ ಮಾತ್ರ ಮಾಂದಿ ಒಳ್ಳೆ ಪೊಸಿಷನಲ್ಲಿ ಬರುತ್ತೆ ಅದು ಗುಳಿಕ ಕಾಲ ಅಂತೀವಲ್ಲ ಈ ಮಾಂದಿಗೆ ಇನ್ನೊಂದು ಹೆಸರು ಗುಳಿಕ ಅಂತ ಕೂಡ ಕೆಲವೊಂದಿಷ್ಟು ಕಡೆ ಕರಿತೀರಿ ನಾರ್ತ್ ಇಂಡ್ಯಾದಲ್ಲೆಲ್ಲ ಗುಳಿಕ ಅಂತಲೇ ಫೇಮಸ್ ಇದು ಹೀಗಾಗಿ ದಿಸಕ್ಕೆ ಒಂದು ಸತಿ ಮಾತ್ರ ಅದು ಒಂದು ಒಳ್ಳೆ ಟೈಮಲ್ಲಿ ಬಂದು ಜಾತಕದಲ್ಲಿ ಪ್ಲೇಸ್ ಆಗೋದಕ್ಕೆ ಸಾಧ್ಯ ಅದು ಬಿಟ್ಟು ಬೇರೆ ಎಲ್ಲ ಪೊಸಿಷನ್ಸಲ್ಲಿ ಯಾವುದೇ ಪೊಸಿಷನ್ಸಲ್ಲಿ ಇದ್ರೂ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಬೇರೆ ಗ್ರಹಗಳೆಲ್ಲ ಏನಾಗಬೇಕು ಅಲ್ವಾ ಸಿ ಈ ಇದನ್ನು ಯಾಕೆ ನಾನು ಪಾಪದ ಗ್ರಹ ಅಂತ ಅಂತೀನಿ ಅಂದರೆ ಇದ್ರ ಮೇಲೆ ಎಲ್ಲ ಗೂಬೆ ಕೂರಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ ಈ ಬೇರೆ ಗ್ರಹಗಳ ಪ್ರಭಾವ ಏನಿದೆ ಅಲ್ಲ ಅದು ಎಲ್ಲರಿಗೂ ಗೊತ್ತು ಈ ರಾಹುಕೇತು ಇಮ್ಯಾಜಿನರಿ ಪ್ಲಾನೆಟ್ಸ್ ಆಗಿದ್ರು ಕೂಡ ಅಂದರೆ ಅದಕ್ಕೆ ಒಂದು ಫಿಸಿಕಲ್ ಅಂದರೆ ಭೌತಿಕವಾದ ಸ್ಥಾನಮಾನಗಳು ಎಲ್ಲೂ ಇಲ್ಲ ರಾಹುಕೇತು ಅಂತ ಗ್ರಹಗಳು ಎಲ್ಲೂ ಇಲ್ಲ ಬಟ್ ಅವು ಬಿಂದುಗಳು ಅದು ಅದನ್ನು ಯಾರು ಕೂಡ ಅಲ್ಲಗಳೆಯೋದಕ್ಕೆ ಆಗೋದೇ ಇಲ್ಲ ಅದೇ ರೀತಿ ಬೇರೆ ಬೇರೆ ಗ್ರಹಗಳ ಒಂದು ಪವರ್ ಇರುತ್ತೆ ಅದೆಲ್ಲ ದೇವರಿಗೆ ಸಮ ದೇವರಿಗೆ ಸಮಾನ ದೇವರುಗಳೇ ಅವರಲ್ಲ ಗ್ರಹಗಳು ಅವ್ರ ಬಗ್ಗೆ ನಾವೇನಾದ್ರೂ ಬೈಮಿಸ್ಸಾಗಿ ಕೆಟ್ಟದಾಗಿ ಮಾತಾಡಿದರೆ ಅದರಿಂದ ಒಂದು ಪಾಪ ಬರುವಂತಹ ಚಾನ್ಸಸ್ ಇರುತ್ತೆ ಇದನ್ನು ಕೆಲವೊಂದಿಷ್ಟು ಜ್ಯೋತಿಷಿಗಳಿಗೆ ಗೊತ್ತಿರುತ್ತೆ ಆದರೆ ಏನು ಮಾಡ್ತಾರೆ ಯಾರಾದರೂ ಒಂದು ಜಾತಕ ಬಂದಾಗ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ತಪ್ಪು ಅಂದರೆ ತಪ್ಪಾಗುತ್ತೆ ನಾನು ಸುಮಾರು ಜಾತಕಗಳನ್ನು ನೋಡಿದ್ದೀನಿ ಎಲ್ಲೂ ಮಾಂದಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅನ್ನೋದಕ್ಕಾಗೋದೇ ಇಲ್ಲ ಗೊತ್ತಾಗುತ್ತೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ದಾದ್ರು ಒಂದು ಗ್ರಹ ಪಕ್ಕ ಅಲ್ಲಿ ಒಂದು ಹೊಡೆಸ್ಕೊಂಡು ಹೋಗಿರುತ್ತೆ ಅದು ಮದುವೆಗೆ ಸಂಬಂಧಪಟ್ಟಂಗೆ ಹೊಡೆಸ್ಕೊಂಡೋಗಿದ್ರೆ ಹಣಕಾಸಿನಲ್ಲೇ ಅವ್ರು ಚೆನ್ನಾಗೇ ಇರ್ತಾರೆ ಅಥವಾ ಹಣಕಾಸಿನಲ್ಲಿ ತೊಂದರೆ ಆಗಿದ್ರೆ ಮದುವೆಯಲ್ಲಿ ಅವರು ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೇ ಇರ್ತಾರೆ ಎರಡರಲ್ಲೂ ಪ್ರಾಬ್ಲಮ್ ಆಗಿದ್ರೆ ಇನ್ನೆಲ್ಲೋ ಹೆಲ್ತಲ್ಲಿ ಒಂದು ಚೆನ್ನಾಗಿರ್ತಾರೆ ಅಥವಾ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿದ್ರೆ ಇನ್ನುಳಿದ ಕಡೆ ಎಲ್ಲ ಚೆನ್ನಾಗಿರ್ತಾರೆ ಹೀಗೆ ಯಾವ ಎಲ್ಲ ಗ್ರಹಗಳು ಅದರದೇ ಆದಂತಹ ಫಲಗಳನ್ನು ಕೊಟ್ಟೆ ಕೊಡುತ್ತೆ ಅಲ್ವಾ ಸಿ ಈ ರೀತಿಯಾದಂತಹ ಒಂದು ನಾವು ಪ್ರಿಡಿಕ್ಷನ್ಸ್ನ ಯಾವಾಗ ತಪ್ಪು ಮಾಡ್ತೀವಿ ಅಥವಾ ನಮಗೆ ಏನು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೂ ಅವ್ರ ಕಷ್ಟಗಳು ಸಾಲ್ವ್ ಆಗ್ತಾ ಇಲ್ಲ ಈ ಥರ ಸಂದರ್ಭದಲ್ಲಿ ಮಾಂದಿ ಬಗ್ಗೆ ಏನೋ ಒಂದು ಹೇಳ್ತಾರೆ ಅಥವಾ ಮಾಂದಿಗೆ ಯಾವುದೋ ಪರಿಹಾರಗಳು ಕೂಡ ಇರಲ್ವಲ್ಲ ಸಿ ಅವ್ರಿಗೆ ಮಾಂದಿ ನೀನು ನೋಡಪ್ಪ ಮಾಂದಿ ಚೆನ್ನಾಗಿಲ್ಲ ನೀನು ಹಣೆ ಬರೋನೇ ಇಷ್ಟು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅದು ತಪ್ಪು ಮಾಂದಿ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಅದಷ್ಟೇ ಇನ್ನೇನಿಲ್ಲ ಅವ್ರ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಮಾಂದಿ ಮೇಲೆ ಗೂಬೆ ಕೂರಿಸ್ತಾರೆ ಬೇರೆ ಗ್ರಹಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದ್ರ ಪಾಪ ತಟ್ಟುತ್ತೆ ಅದಕ್ಕೆ ಮಾಂದಿ ಅನ್ನೋದು ಒಂದು ಇಮ್ಯಾಜಿನರಿ ಪ್ಲಾನೆಟ್ ಅದು ಕೂಡ ಇಮ್ಯಾಜಿನರಿ ಪ್ಲಾನೆಟ್ ರಾಹುಕೇತುಗಳ ಥರ ಆದರೆ ಇದಕ್ಕೆ ಯಾವುದೇ ಥರ ಸೈಂಟಿಫಿಕ್ ಆಗಿ ಸ್ಥಾನಮಾನ ಇಲ್ಲ ಯೂಶ್ವಲಿ ಏನಾಗುತ್ತೆ ಅಂದರೆ ಮಾಂದಿ ಏನಕ್ಕೆ ಕ್ರಿಯೇಟ್ ಆಗಿರೋದು ಅಂದರೆ ಆ ಗುಳಿಕ ಅಂತೀವಲ್ಲ ಮಾಂದಿ ಗುಳಿಕ ಗುಳಿಕ ಕಾಲ ಆ ಟೈಮಲ್ಲಿ ಅಂದರೆ ನಾನು ಆಗಲೇ ಹೇಳಿದೆ ಆ ಜಾತಕದಲ್ಲಿ ದಿಸಕ್ಕೆ ಒಂದು ಸತಿ ಮಾತ್ರ ಮಾಂದಿ ಶಾಂತಿಯುತವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ದೀನಿ ಸಿ ಈ ಪೊಸಿಷನಲ್ಲಿ ನಾವು ದಿನನಿತ್ಯ ಸಮಾಜ ಒಂದು ಅಂದರೆ ಆರಾಮಾಗಿ ಒಂದು ಸ್ವಲ್ಪ ಕೂಲಾಗಿರುತ್ತೆ ಅಂತ ಹೇಳ್ತೀವಿ ಅಂದರೆ ಯಾರೋ ಸುಮಾರು ಬೇರೆ ಬೇರೆ ಥರದ ಕೆಲಸಗಳು ಮಾಡುವಂಥ ಜನಗಳಿರ್ತಾರೆ ಯಾರೋ ಗಾರೆ ಕೆಲಸ ಮಾಡ್ತಾರೆ ಯಾರೋ ಕಬ್ಬಣದ ಕೆಲಸ ಮಾಡ್ತಾರೆ ಇನ್ಯಾರೋ ಇಂಜಿನಿಯರ್ ಆಗಿರ್ತಾರೆ ಇನ್ಯಾರೋ ಡಾಕ್ಟರ್ ಆಗಿರ್ತಾರೆ ಬಟ್ ಗುಳಿಕ ಕಾಲ ಈ ಥರ ಬಂದಾಗ 80% ಆಫ್ ದ ಟೈಮು ಇಡೀ ಜಗತ್ತು ಸ್ವಲ್ಪ ಶಾಂತಿಯಿಂದ ಕೂಲ್ ನೆಮ್ಮದಿಯಿಂದ ಇರುತ್ತೆ ಅಂದರೆ ಒಂದು 10-15 ನಿಮಿಷನೇ ಆದ್ರೂ ಆಯಿತು ಒಂದು ಸ್ವಲ್ಪ ಏನೋ ಒಂದು ಎಲ್ಲ ಹೊಡೆದಾಟ ಆಡ್ತಿರ್ತಾರೆ ಯುದ್ಧ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಒಂದು 5 ನಿಮಿಷ ಬ್ರೇಕ್ ಇದ್ದಂಗೆ ಏನೋ ಎಲ್ಲರೂ ಕುತ್ಕೊಂಡು ಹೊಡೆದಾಡ್ತಿರ್ತಾರೆ ಅಂತ ಅಂದ್ಕೊಳ್ಳೋಣ ಅವಾಗ ಒಂದು 5 ನಿಮಿಷ ಕುತ್ಕೊಂಡು ಸಮಾಧಾನ ಮಾಡೋಣ ಮಾತುಕತೆಗೆ ಕುತ್ಕೊಳ್ಳೋಣ ಅನ್ನೋದಕ್ಕಾದರೂ ಕುತ್ಕೊತಾರೆ ಸುಮ್ಮನೆ ಆದರೂ ಒಂದು 5 ನಿಮಿಷ ಗುಳಿಕ ಕಾಲ ಈ ಟೈಮಲ್ಲಿ ಸ್ವಲ್ಪ ಸುಮ್ಮನೆ ಕೂರ್ತಾರೆ
ಇದಕ್ಕೂ ಜಾತಕ ವಿಶ್ಲೇಷಣೆಗೂ ಯಾವುದೇ ತರಹ ಸಂಬಂಧ ನಾವು ಕಲ್ಪಿಸ್ಕೊಳೋದಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ಯಾವ್ದಾದ್ರು ಒಂದು ಕರೆಕ್ಟಾಗಿ ನಾವು ನೋಡ್ತಾ ಹೋದರೆ ಯಾವ್ದಾದ್ರು ಒಂದು ಗ್ರಹದ ತೊಂದರೆಗಳು ಅಲ್ಲಿ ಕಾಣುತ್ತೆ. ಯಾವಾಗ ಏನು ಕಾಣಲ್ಲ ಬಟ್ ಸ್ಟಿಲ್ ಅವರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳು ನಾವು ರೈಸ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಮಾಂದಿ ಮೇಲೆ ಗೂಬೆ ಕೂರಿಸೋದಲ್ಲ. ಮಾಂದಿ ಆ್ಯಕ್ಚುಲಿ ನಾವೆಲ್ಲೂ ಕ್ಯಾಲ್ಕುಲೇಷನ್ಸಲ್ಲಿ ತೊಗೊಳ್ಳೋದೇ ಇಲ್ಲ. ನಾವು ಓಪನಾಗೇ ಹೇಳ್ತೀನಿ, ನಕ್ಷತ್ರ ನಾಡಿಲಿ ಮಾಂದಿನ ಎಲ್ಲೂ ಕೂಡ ನಾವು ಕ್ಯಾಲ್ಕುಲೇಷನ್ಸಿಗೆ ತೊಗೊಳ್ಳಲ್ಲ, ಕನ್ಸಿಡ್ರೇಷನಿಗೆ ತೊಗೊಳ್ಳಲ್ಲ. ಜಾತಕ ಪೂರ್ತಿ ಚೆನ್ನಾಗಿದೆ ಆದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಾವೆಲ್ಲ ಥರ ಚೆಕ್ ಮಾಡಿದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳು ರೈಸ್ ಆಗುತ್ತೆ. ಒಂದು ಗಾಳಿ ಸಮಸ್ಯೆ ಇರ್ಬೋದು, ಅಥವಾ ಒಂದು ಮನೆಯಲ್ಲಿ ಒಂದು ವಾಸ್ತು ಆ್ಯಕ್ಚುಲಿ ಒಂದು ಅಷ್ಟು ವರ್ಕ್ ಆಗಲ್ಲ ಅಂತ ಅಂದ್ರೂ ಕೆಲವೊಂದಿಷ್ಟು ಟೈಮು ವರ್ಕ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಒಂದು ಹಂತಕ್ಕೆ ವರ್ಕ್ ಆಗುತ್ತಲ್ವ, ಆ ರೀತಿಯಾಗಿ ವಾಸ್ತುವಿನ ಸಮಸ್ಯೆಗಳು ಇರ್ಬೋದು, ಅಥವಾ ಒಂದು ಗಾಳಿ ಸಮಸ್ಯೆ ಇರ್ಬೋದು, ಅಥವಾ ಅವರು ಒಂದು ದಿನನಿತ್ಯದ ಒಂದು ಕಾರ್ಯವೈಖರಿ ಇರುತ್ತೆ. ಅಂದರೆ ಅವರು ಒಂದು ಡೈಲಿ ಪ್ರೊಸೀಜರ್ಸ್ ಇರುತ್ತೆ, ಯಾವ್ದಾವ ಟೈಮಿಗೆ ಮಲ್ಕೊತಾರೆ, ಯಾವ್ದೋ ಟೈಮಿಗೆ ಎದ್ದೇಳ್ತಾರೆ, ಯಾವಾಗಲೂ ಊಟ ಮಾಡ್ತಾರೆ, ಊಟನೇ ಮಾಡಲ್ಲ, ಈ ರೀತಿಯಾದಂತಹ ಒಂದು ದಿನಚರಿಯ ಪ್ರಾಬ್ಲಮ್ ಇರುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ನ ಅಬ್ಸರ್ವ್ ಮಾಡಿ ಸೊಲ್ಯೂಷನ್ ಹೇಳಬೇಕು. ಎಲ್ಲದಕ್ಕೂ ಕೂಡ ಮಾಂದಿ ಕಾರಣ ಅಲ್ಲ, ಯಾವುದಕ್ಕೂ ಕೂಡ ಮಾಂದಿ ಕಾರಣ ಅಲ್ಲ. ಮಾಂದಿನ ನಾವು ಜಸ್ಟ್ ಜ್ಯೋತಿಷ್ಯದಲ್ಲಿ ಏನಕ್ಕೆ ಕನ್ಸಿಡ್ರೇಷನ್ ಮಾಡ್ತೀವಿ ಅಂದರೆ ಮುಹೂರ್ತ ವಿಭಾಗದಲ್ಲಿ ಜನಗಳು ಯಾವ ಟೈಮಲ್ಲಿ ಸ್ವಲ್ಪ ಸುಮ್ಮನೆ ಇರ್ತಾರೆ ಗಲಾಟೆ ಮಾಡ್ದಂಗೆ ಅಂತ ನೋಡೋದಕ್ಕೋಸ್ಕರ ಮಾಂದಿ ಅಥವಾ ಗುಳಿಕ ಕಾಲ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಮಾಂದಿ ಹಾಗೂ ಗುಳಿಕ ಎರಡೂ ಕೂಡ ಒಂದೇ ಅಂತ ಹೇಳುತ್ತಾ ಹೋಗ್ತೀನಿ. ನೆಕ್ಸ್ಟು ಮುಂದಿನ ಕ್ವಶನ್, ಇದಕ್ಕೆ ನಾನು ತುಂಬ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ. ನೆಕ್ಸ್ಟು ಪುಷ್ಕರ ನವಾಂಶದ ಬಗ್ಗೆ ತಿಳಿಸಿ ಆ್ಯಂಡ್ ರಾಹು ಕೇತು ಅಥವಾ ಯಾವುದೇ ಗ್ರಹಗಳು 0 ಡಿಗ್ರಿಯಲ್ಲಿ ಕೊಡುವ ಫಲ ತಿಳಿಸಿ, ಉಚ್ಚ ಅಥವಾ ನೀಚ ಮನೆಯ ಫಲ ಕೂಡ. ಇದನ್ನು ವೈರಲ್ ವಿಡಿಯೋ ಇವರು ಕೇಳಿದ್ದಾರೆ ಕ್ವಶನ್ನು, ಉಚ್ಚ ಅಥವಾ ನೀಚ ಮನೆಯ ಫಲ ಕೂಡ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಹುಚ್ಚ ಅಥವಾ ನೀಚ ಮನೆಗಳನ್ನ ಅದು ಯಾವ ರೀತಿ ಕನ್ಸಿಡ್ರೇಷನಿಗೆ ತೊಗೋಬೇಕು, ಅದನ್ನು ಅಲ್ಲಿ ಯಾವ ರೀತಿ ಫಲ ಕೊಡುತ್ತೆ ಅಂತ ಹೇಳಿದ್ದೀನಿ ನಾನು ಸುಮಾರು ವೀಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟು ಅಂದರೆ ಅದೇ ಕ್ವಶನಲ್ಲೇ ಮುಂದುವರಿತಾ, ಇಲ್ಲಿ ರಾಹುಕೇತುಗಳು ಅಥವಾ ಯಾವುದೇ ಗ್ರಹಗಳು 0 ಡಿಗ್ರಿಯಲ್ಲಿ ಫಲ ಕೊಡುವ ಅಂದರೆ ಕೊಡುವ ಫಲ ತಿಳಿಸಿ ಅಂತ ಕೇಳಿದ್ದಾರೆ. ರಾಹುಕೇತು ಅಥವಾ ಯಾವುದೇ ಗ್ರಹಗಳು 0 ಡಿಗ್ರಿಯಲ್ಲಿ ಏನು ಫಲ ಕೊಡುತ್ತೆ, ಯಾವುದೇ ಡಿಗ್ರಿಲಿ ಇರಲಿ ಕೂಡ ಅದು ಯಾವ ಮನೆಯಲ್ಲಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಲಗ್ನದಿಂದ ಆ ಗ್ರಹ ಎಲ್ಲಿ ಇದೆ, ಯಾವ ಮನೆಯಲ್ಲಿದೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇಲ್ಲಿ 0 ಡಿಗ್ರಿಯಲ್ಲಿ ಏನು ಫಲ, ಹೌದು ಡಿಗ್ರಿ ವೈಸ್ ಕೂಡ ಫಲಗಳು ಕೊಡ್ತಾ ಹೋಗುತ್ತೆ. ಬಟ್ ನನ್ನ ಸಜೆಷನ್ನು ಜ್ಯೋತಿಷ್ಯನ ಆ ಲೆವೆಲ್ಗೆ ಮೈಕ್ರೋಸ್ಕೋಪ್ ಅಂದರೆ 0 ಡಿಗ್ರಿ ಅರ್ಧ ಡಿಗ್ರಿ ಆ ಲೆವೆಲಿಗೆ ನೋಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಾವು ಆ ರೀತಿ ನೋಡ್ತಾ ಹೋದಾಗ ಏನಾಗುತ್ತೆ, ಎಲ್ಲ ಒಂಥರ ನಮಗೆ ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಹೊರಟೋಗುತ್ತೆ. ಆದ ಕಾರಣ ಜ್ಯೋತಿಷ್ಯನ ಡಿಗ್ರಿ ವೈಸು ಅಂದರೆ 1-1 ಡಿಗ್ರಿಗೂ ಕೂಡ ಹೌದು ನಾನು ನೋಡ್ಬೋದು, ಒಪ್ಕೊತೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ನೋಡೋವಂಥ ಜನಗಳು ಕೂಡ ಇರ್ತಾರೆ. ಬಟ್ ನನ್ನ ಸಜೆಷನ್ನು ದಯವಿಟ್ಟು ಡಿಗ್ರಿ ವೈಸು ಫಲಗಳನ್ನು ನೋಡೋದಕ್ಕೆ ಹೋಗಬೇಡಿ, ಅದಷ್ಟು ಸೂಕ್ತ ಅಲ್ಲ. ಜೀವನದಲ್ಲಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಹೊರಟೋಗುತ್ತೆ, ಜೊತೆಗೆ ಹಾರ್ಡ್ ವರ್ಕ್ ಮೇಲಿರೋ ನಂಬಿಕೆ ಕೂಡ ಹೊರಟೋಗುತ್ತೆ. ಬಹುಶಃ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಏನಾದರೂ ಮತ್ತೆ ಡೌಟ್ಸ್ ಇದೆ ದಯವಿಟ್ಟು ರೈಸ್ ಮಾಡಿ, ನಾನು ನೋಡ್ತೀನಿ. ನೆಕ್ಸ್ಟು ಮುಂದಿನ ಕ್ವಶನ್ನು, ಇನ್ಫಾರ್ಮೇಷನ್ ಆನ್ ರೆಟ್ರೋಗ್ರೇಡ್ ಸ್ಯಾಟ್ರನ್ ಪ್ಲಸ್ ಕೇತು ಆ್ಯಂಡ್ ರೆಟ್ರೋಗ್ರೇಡ್ ಮರ್ಕ್ಯೂರಿ ಪ್ಲಸ್ ರಾಹು ಕಂಜಂಕ್ಷನ್ ಆ್ಯಂಡ್ ಮರ್ಕ್ಯೂರಿ ರೆಟ್ರೋಗ್ರೇಡ್ ಕಂಬಸ್ಟ್ ಆ್ಯಂಡ್ ಎಕ್ಸಾಲ್ಟೆಡ್ ಇನ್ ಡಿಫ್ರೆಂಟ್ ಹೌಸಸ್ ಲಾರ್ಡ್ ವಿ ಇವ್ರು ಕೇಳಿದ್ದಾರೆ. ಇದು ತುಂಬ ಉದ್ದದ ಕ್ವಶನ್ನು, ಸುಮಾರು ಜನಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಪರವಾಗಿಲ್ಲ ಬಿಡಿಸಿ ಹೇಳ್ತೀನಿ ನೋಡಿ. ಇನ್ಫಾರ್ಮೇಷನ್ ಆನ್ ರೆಟ್ರೋಗ್ರೇಡ್ ಸ್ಯಾಟ್ರನ್ ಪ್ಲಸ್ ಕೇತು. ಸ್ಯಾಟ್ರನ್ ಪ್ಲಸ್ ಕೇತು ಈ ಇನ್ಫಾರ್ಮ್ ಅಂದರೆ ರೆಟ್ರೋಗ್ರೇಡ್ ಸ್ಯಾಟ್ರನ್ ಪ್ಲಸ್ ಕೇತು ಈ ಒಂದು ಕಾಂಬಿನೇಷನ್ ಏನಿದೆ ಕೆಲಸದಲ್ಲಿ ಅವಾಗ ಬ್ರೇಕ್ ಮಾಡಿಸುತ್ತೆ. ಒಂದು ಕಡೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಒಂದು ಟ್ರಾನ್ಸ್ಫರ್ ಆಗ್ತಿರ್ಬೋದು ಅಥವಾ ಕಂಪ್ನಿಗಳನ್ನು ಪಟ್ ಅಂತ ಚೇಂಜ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾದಂತಹ ಒಂದು ಕಾಂಬಿನೇಷನ್ ಅಥವಾ ಹಣಕಾಸಿಂದು ಒಂದು ಕೆಲಸಗಳನ್ನು ಸರಿಯಾಗಿ ಮಾಡಿದಲೆ ಹಣಕಾಸು ಬ್ರೇಕ್ ಆಗಿ ಬರ್ತಾ ಇರುವಂತಹ ಕಾಂಬಿನೇಷನ್ನು ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅದೇ ಕ್ವಶನಲ್ಲಿ ಮುಂದುವರಿತಾ, ರೆಟ್ರೋಗ್ರೇಡ್ ಮರ್ಕ್ಯೂರಿ ಪ್ಲಸ್ ರಾಹು ಕಂಜಂಕ್ಷನ್. ಮರ್ಕ್ಯೂರಿ ಪ್ಲಸ್ ರಾಹು ಇದು ಒಂದು ಸ್ವಲ್ಪ ಬಿಗಿಯತ್ ಕಾಂಬಿನೇಷನ್ನು. ಇದು ಒಳ್ಳೆ ಮನೇಲಿದ್ದರೆ ನಿಮ್ಮ ತಲೆ ಅನ್ನೋದು ಸಿಕ್ಕಾಬಟ್ಟೆ ಸೂಪರಾಗಿ ಓಡುತ್ತೆ. ಅಥವಾ ಅದು ಒಂದು ನೆಗೆಟಿವ್ ಹೌಸು 8th ಹೌಸು ಅಥವಾ 12th ಹೌಸಲ್ಲಿದ್ದರೆ ಹೆಲ್ತ್ ಪ್ರಾಬ್ಲಮ್ಸು ನರ್ವ್ಸ್ ರಿಲೇಟೆಡ್ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮರ್ಕ್ಯೂರಿ ರೆಟ್ರೋಗ್ರೇಡ್ ಕಂಬಸ್ಟ್ ಆ್ಯಂಡ್ ಎಕ್ಸಾಲ್ಟೆಡ್ ಇನ್ ಡಿಫ್ರೆಂಟ್ ಹೌಸಸ್. ಮರ್ಕ್ಯೂರಿ ರೆಟ್ರೋಗ್ರೇಡು ಅದು ಮುಚ್ಚ ಮತ್ತು ನೀಚ ಸ್ಥಾನಗಳ ಬಗ್ಗೆನೂ ಕೇಳಿದಿರ, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಇದೆ,
ದಯವಿಟ್ಟು ಅದರ ಲಿಂಕನ್ನು ನಾನು ಕೊಡ್ತೀನಿ, ಇಲ್ಲಿ ಐಕಾನಲ್ಲಿ ಕೂಡ ಬರುತ್ತೆ, ಅಥವಾ ನೀವು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದರ ಲಿಂಕ್ಗಳನ್ನು ಕೊಡ್ತೀನಿ, ದಯವಿಟ್ಟು ನೀವು ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಬಹುಶಃ ಇವತ್ತಿಗೆ ಇಷ್ಟು ಕ್ವಶನ್ಗಳು ಸಾಕು ಅಂತ ಅಂದ್ಕೊತೀನಿ. ನನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾರು ಏನು ಟೆನ್ಷನ್ ಮಾಡ್ಕೊಳ್ಬೇಕಾಗದ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಕೂಡ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.